ಬಿಜೆಪಿ ಸರ್ಕಾರ ಜನಗಳನ್ನ ಮೋಸ ಮಾಡ್ತಾ ಇದೆ ಯಾವ ರೀತಿ ಅಂತ ಅಂದ್ರೆ ಬೆಲೆಗಳ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ ಭಾರತದ ಆದಾಯ ಕುಸಿತಾ ಇದೆ ಮೊದಲು ಕಣ್ಣೋರ್ಸಕ್ಕೋಸ್ಕರನೇ ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿದ್ರು 100 ರೂಪಾಯಿ ಮಾಡಿದ್ರು ಮತ್ತೆ ಇವತ್ತು 108 ರೂಪಾಯಿ ಹೋಗ್ತಾ ಹೋಗ್ತಾ 150 ರೂಪಾಯಿ ಆಗಬಹುದು ಅದೇ ಬಹಳ ಖಂಡನೀಯ ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಪ್ರತಿ ವಸ್ತು ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಆದ್ರೆ ಜನಗಳು ಹೆಚ್ಚೆತ್ತು ಈ ಸರ್ಕಾರವನ್ನು ಕಿತ್ತೋಗಿಬೇಕು ಅನ್ನೋದೇ ನಮ್ಮ ಒಂದು ಆಸೆ ಸರ್ ಇಷ್ಟಿಸ ಹೋರಾಟ ಒಂದು ವಾರಗಳ ಕಾಲ ಆಯ್ತು ಸತ್ಯವಾಗಿ ಬೆಲೆ ಏರಿಕೆ ಕಂಡಿಸಿ ಹೋರಾಟ ಮಾಡಬೇಕು ಯಾಕೆ ಇವತ್ತೇ ಮಾಡಿದ್ರಿ ನಿಮ್ಮ ರಾಷ್ಟ್ರೀಯ ನಾಯಕರನ್ನು ಮುಖಾಂತರನೇ ಮಾಡಿದ್ರಿ ಇಲ್ಲಿಲ್ಲ ಈಗ ಬಿಜೆಪಿ ಅವರು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೋವಿಡ್ ಬಂತು ಕೋವಿಡ್ ಬಂತು ಕೋವಿಡ್ ಬಂತು ಅಂತ कांग्रेस स्ट्रैक कॉविड बढ़ते मोदी और रैली कॉविड बर अमित शाह रैली कॉविड बर बोमी रैली कॉविड बर बीजेपी कार्यक्रम कॉविड बर बरी कांग्रेस पदयात्रे कॉविड बरते फंक्षन कॉविड बरते ऐन भूमियन कुंडो अंत सुवने ಬಿಜೆಪಿ ಸರ್ಕಾರ ಬಿತ್ತಾ ಇದೆ ಜನಸಾಮಾನ್ಯರಿಗೆ ಏನು ಹೇಳ್ತೀರಾ ಸರ್ ಇದರ ಮೂಲಕ ಏನಿಲ್ಲ ಅವರೇ ತೀರ್ಮಾನ ತಗಬೇಕು ಈಗಿನ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಿದೆ ಇಲ್ವಾ ಒಂದು ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಿದೆ ಇಲ್ವಾ ಗ್ಯಾಸ್ ಬೆಲೆ ಏರಿಕೆ ಆಗ್ತಿದೆ ಇಲ್ವಾ ನಮ್ಮ ದೇಶದಲ್ಲಿ ಏನಾರು ಒಳ್ಳೆದಾಗಿದೆ ಅನ್ನೋದಾದ್ರೆ ಯಾವುದಿದೆ ಅನ್ನೋದನ್ನ ಅವರೇ ಜನಗಳಿಗೆ ತೀರ್ಮಾನ ತಗಬೇಕು ಮತ್ತೆ ಉದ್ಯೋಗಗಳು ಉದ್ಯೋಗಗಳು ಸಾಕಷ್ಟು ಉದ್ಯೋಗಿಗಳು ಮನೆಯಲ್ಲಿ ಇದ್ದಾರೆ ನೋಡ್ತಾ ಇದೀವಿ ಯುವಕರ ಬಗ್ಗೆ ಅಲಿತಾ ಇದ್ದಾರೆ ನಮ್ಮ ಹತ್ರ ಹೇಳ್ಕೊಳ್ತಾರೆ ಅವರು ನೋಡಿ ಮೊದಲೆಲ್ಲ ಇತ್ತು ಈಗ ಉದ್ಯೋಗ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಜನಗಳೇ ತೀರ್ಮಾನ ಮಾಡಬೇಕು ಇವತ್ತು ನಮ್ಮಿಂದ ಅಂತ ಅಲ್ಲ ನಾವು ಅವರ ಜೊತೆಲಿ ಇದ್ದೀವಿ ಜನಗಳ ಜೊತೆಲಿ ಕಾಂಗ್ರೆಸ್ ಪಕ್ಷ ಮಧ್ಯದಿಂದ ಇದೆ ಸ್ವತಂತ್ರ ಬಂತ ಸ್ವತಂತ್ರ ಪೂರ್ವದಲ್ಲಿ ಇದೆ ಈಗಲೂ ಇದ್ದೀವಿ ಜನಗಳ ಪರವಾಗಿ ನಾವು ಇರೋದು ಜನ ವಿರೋಧಿ ಸರ್ಕಾರನ ಕಿತ್ತಾಕಿ ಜನ ಸಹಕಾರ ಸರ್ಕಾರ ತರಬೇಕು ಅಂತ ನಮ್ಮ ಜನಗಳು ಆಸೆ ಏನು ಮಾಡಬೇಕು ಸರ್ ಇವಾಗ ವರ್ಷ ವರ್ಷ ಬರ್ತಾ ಇದೆ ಹಬ್ಬಗಳ ಸಡಗರ ಸ್ಟಾರ್ಟ್ ಆಗ್ತಾ ಇದೆ ಕೋವಿಡ್ ಇತ್ತು ಇಸ ಹಬ್ಬ ಮಾಡಕ ಆಗ್ತಾ ಇರಲಿಲ್ಲ ಯುಗಾದಿ ಸ್ಟಾರ್ಟ್ ಆಗ್ತಾ ಇದೆ ಏನು ಹೇಳ್ತೀರಾ ಸರ್ ಇಲ್ಲ ನಾಡಿನ ಜನರಿಗೆ ಒಂದೇ ಒಂದು ನಾನು ಬಹಳ ಸಂತೋಷದ ಸುದ್ದಿಯನ್ನ ನಾನು ಹೇಳಬಲ್ಲೆ ಯುಗಾದಿ ಮಾಡಿ ನಾವು 3 ವರ್ಷ ಆಯಿತು 3 ವರ್ಷ 2.5 ವರ್ಷ ಆಯಿತು ಯಾರು ಸರಿಯಾಗಿ ಯುಗಾದಿ ಮಾಡಿರಲಿಲ್ಲ ಮತ್ತೆ ಊರಿಗೆ ಹೋಗಕ ಆಗ್ತಾ ಇರಲಿಲ್ಲ ಬಿಟ್ಟಿರಲಿಲ್ಲ ಯುಗಾದಿ ಹೆಚ್ಚಾಗುತ್ತೆ ಅಂತ ಕೋವಿಡ್ ಸಂತೋಷದಿಂದ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ಎರಡು ತಿಂದು ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉತ್ಸಾಹ ಸಂತೋಷ ಸಮಾಧಾನ ಕೊಡ್ಲಿ ಜನತೆಗೆ ಅಂತ ಹೇಳಿ ಯುಗಾದಿ ಹಬ್ಬದ ಪರವಾಗಿ ಪ್ರತಿ ಒಂದು ಇದರಲ್ಲಿ ಬೆಲೆ ಏರಿಕೆ ಅದರಲ್ಲೂ ಹೆಚ್ಚಾಗಿ ನಾವು ಉಪಯೋಗ ಮಾಡೋದಂದ್ರೆ ಗ್ಯಾಸ್ ಇದು ಇಂಪಾರ್ಟೆಂಟ್ ಎಲ್ಲರಿಗೂ ಬೇಕಾಗಿದ್ದಿದು ಇದನ್ನ ಏರಿಸ್ತಾ ಇದ್ದಂಗೆ ಬಹಳ ಒಂದು ಮಹಿಳೆಯರಿಗೆ ಮುಖ್ಯವಾಗಿ ತೊಂದರೆ ಆಗ್ತಾ ಇದೆ ಏನು ಮಾಡಬೇಕಂತ ತೋಸ್ತಾ ಇಲ್ಲ ಎರಡನೇದಂದ್ರೆ ಪೆಟ್ರೋಲ್ ಡೀಸೆಲ್ ಕೂಡ ಏರ್ತಾ ಇದೆ ಇದರಿಂದ ಗ್ಯಾಸ್ ಇದು ಏರ್ತಾ ಇದೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಏನಂದ್ರೆ ವೆಹಿಕಲ್ಗಳು ನಡೆಸೋದು ಕಷ್ಟ ಈ ಬೆಲೆ ಏರ್ತಾ ಇದ್ದಂಗೆ ಓಡಾಡೋದು ಕಷ್ಟ ಆಗ್ತದೆ ಅದಕ್ಕೆ ಇದನ್ನ ಹೊಡೆದೋಡಿಸಬೇಕು ಇದನ್ನ ನಿಲ್ಲಿಸಬೇಕು ಈ ಬೆಲೆ ಏರಿಕೆಯನ್ನ ತಡೆಗಟ್ಟಬೇಕು ಇದು ಬೆಲೆ ಕಡಿಮೆ ಆದ್ರೆ ಜನರಿಗೆ ಮತ್ತೆ ಉಸಿರು ಬಂದಂತ ನಿಂತಂತ ಉಸಿರು ಬಂದಂತ ಅದಕ್ಕೆ ಅದರ ಸಲುವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಮೇನ್ ಮುಖಂಡರು ಎಲ್ಲ ಕಡೆಯೂ ಅವರು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನ ತಡೆಯೋದಕ್ಕೆ ಅದಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ ಮತ್ತು ಇದು ಹೋರಾಟ ಮಾಡಬೇಕು ಇದು ನಿಲ್ಲಬೇಕು ಅನ್ನೋದೇ ನನ್ನ ಆಸೆ